ಹುಬ್ಬಳ್ಳಿ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿಲ್ಲ ರಾಜ್ಯದಲ್ಲಿ ಬೆಂಕಿ ಹಚ್ಚಲು ಬಿಜೆಪಿ ಹೊರಟಿದೆ ಅದಕ್ಕೆ ಕಾಂಗ್ರೆಸ್ನ ಒಂದು ಗುಂಪು ಸಾಥ್ ಕೊಡ್ತಿದೆ ಅಂತ ಮಾಜಿ ಸಿಎಂ ಎಚ್ಡಿಕೆ ಆರೋಪಿಸಿದ್ದಾರೆ ಅಲ್ಲದೆ ಇನ್ನು ಸರ್ಕಾರದ ಪರ್ಸೆಂಟೇಜ್ ಬಗ್ಗೆ ಮಾತನಾಡಿ ಶೇಕಡಾ 65ರಷ್ಟು ಮಧ್ಯವರ್ತಿಗಳ ಪಾಲಾಗುತ್ತಿದೆ ಇಂತಹ ಸನ್ನಿವೇಶದಲ್ಲಿ ಯಾಕೆ ಗುತ್ತಿಗೆದಾರರು ಕೆಲಸ ಮಾಡಬೇಕು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ವ್ಯವಹಾರ ನಡೆದಿದೆ ಅಂದ್ರು ಇನ್ನು ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣಕ್ಕೆ ಮಾತನಾಡಿ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಈ ಕುರಿತು ಸಮಗ್ರ ತನಿಖೆ ಆಗಬೇಕಿದೆ ಎಂದು ಎಚ್ಡಿಕೆ ಆಗ್ರಹಿಸಿದರು ರಾಜ್ಯದಲ್ಲಿ ಕಳೆದ 1.5 2 ತಿಂಗಳಿಂದ ನಡೆಯುತ್ತಿರತಕ್ಕಂತ ಅರವಾರಿತಿಯ ಸಮಾಜದ ಕಲುಷಿತ ವಾತಾವರಣ ಉಂಟುಮಾಡತಕ್ಕಂತ ರೈತಕರ ಘಟನೆಗಳೇನಿದೆ ಈ ಘಟನೆಗಳಿಗೆ सरकार स्वल्प बिगिया निलुगळन्न तेगेदुकोबेकु नन्न अभिप्राय प्रारंभिक हंतदल्ले नानु हलवारु बारी सरकारक्के केलवु विषयदल्लि कठिणवंत क्रमवन्न प्रारंभिक हंतदल्ले तेगेदुकोळ्ळतक्कंत निट्टल्लि सलहेगळन्नु कोट्टिद्देने सरकारद केलवु निर्लक्ष्यद मनोभावगळु ಮತ್ತು ಇಲ್ಲಿ ಐತಕರ ಘಟನೆಗಳಿಗೆ ಕಾಣದ ಕೈಗಳ ಹಿನ್ನೆಲೆ ಏನಿದೆ ಇದು ಒಂದು ಧರ್ಮದ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಸಮಾಜದಲ್ಲಿ ಎಲ್ಲ ಒಂದು ವರ್ಗದಲ್ಲೂ ಒಂದು ರೀತಿಯಲ್ಲಿ ವಿಶ್ವಾಸದ ಕೊರತೆಯನ್ನ ಕ್ಷೀಣಿಸತಕ್ಕಂತ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡು ರಾಜ್ಯದಲ್ಲಿ ಈ ರೀತಿಯ ಒಂದು ವಾತಾವರಣ ಕಾರಣಕರ್ತರಿದ್ದೇವೆ ಇದೆ 2008-09 ರಲ್ಲಿ ಬಿಜೆಪಿ ಸರ್ಕಾರದ ಆಳ್ತಿಯಲ್ಲಿ ನಡೆದಂತ ಅಕ್ರಮಗಳ ಬಗ್ಗೆ ಹೋರಾಟ ಮಾಡಿದರು ನಾವು ಸಿದ್ದರಾಮಯ್ಯ ಆರಾಮ ಮನೆಯಲ್ಲಿ ಮಲಗಿದ್ರು ಕಾಂಗ್ರೆಸ್ನವರು 80 ಜನ ಎಂಎಲ್ಎಗಳು ಇಟ್ಕೊಂಡ್ರು ನಮ್ಮ ಹೋರಾಟಕ್ಕೆ ಪ್ರತಿಫಲ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರು ಇಲ್ಲಿ ಕಮಿಷನ್ ದು ವಿಷಯದಲ್ಲಿ 40% ತಗೊಂಡ್ರು 60% ಹೋಗ್ತು ಗೊತ್ತಿದೆ ನನಗೆ ಈ ಸರ್ಕಾರ ಬಂದ ಮೇಲೆ ಇವತ್ತು 100ಕ್ಕೆ 65 ರೂಪಾಯಿ ಇವತ್ತು ಮಧ್ಯವರ್ತಿಗೆ ಹೋಗ್ತಾ ಇದೆ ಬರಿ 40% ಅಲ್ಲ 65% ಹೋಗುತ್ತೆ 35% ಕೆಲಸ ಆಗಬಹುದು 100 ರೂಪಾಯಿನಲ್ಲಿ ಎಲ್ಲವನಿಗೂ ಗೊತ್ತಿರೋ ವಿಷಯ ಇದು ಜನಕ್ಕೆ